ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಹಿಂದಿನ ನನ್ನ ಕೆಲವು ವಿಡಿಯೋಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಮತ್ತು ಅವು ಪರೀಕ್ಷೆ ದೃಷ್ಟಿಯಿಂದ ಮಹತ್ವ ವಿಷಯಗಳನ್ನು ಆಯ್ಕೆ ಮಾಡಿಕೊಂಡು ತಮ್ಮೆದುರಿಗೆ ಚರ್ಚೆ ಮಾಡಿದ್ದೇನೆ ಅದರಲ್ಲಿ ಒಂದು ನಮ್ಮ ಭಾರತದ ಕೆಲವು ವಜ್ರಗಳು ಅದರ ಬಗ್ಗೆ ಕೂಡ ನಾನು ವಿಷಯ ಪ್ರಾರಂಭ ಮಾಡಿದ್ದೇನೆ ಅದರಲ್ಲಿ ಮೊದಲನೇದಾಗಿ ಕೊಹಿನೂರು ವಜ್ರದ ಬಗ್ಗೆ ನಾನು ಚರ್ಚೆ ಮಾಡಿದ್ದೇನೆ ಹಾಗೆ ಇವತ್ತು ಭಾರತದ ಇನ್ನೊಂದು ಅಮೂಲ್ಯವಾದಂಥ ವಜ್ರ ದರಿಯಾ ಎ ನೂರ್ ದರಿಯಾ ಎ ನೂರ್ ಡೈಮಂಡ್ ಈ ವಜ್ರದ ಬಗ್ಗೆ ಕುರಿತು ನಾನು ಇಲ್ಲೇ ವಿಷಯವನ್ನು ಮಂಡಿಸ್ತಾ ಇದ್ದೇನೆ ಅದಕ್ಕೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ ನಿಮಗೆ ಕೊಹಿನೂರು ವಜ್ರದ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ ಆದರೆ ಈ ವಜ್ರದ ಬಗ್ಗೆ ಅಲ್ಲಿ ನಮಗೆ ಹೆಚ್ಚಿನ ಮಾಹಿತಿಗಳಿಲ್ಲ ಹಾಗಾದರೆ ಈ ವಜ್ರದ ಬಗ್ಗೆ ಕೆಲವು ವಿಷಯಗಳು ಏನಿವೆ ಅದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಮತ್ತು ಈಗ ಈ ವಜ್ರ ಎಲ್ಲಿದೆ ಸೊ ಟುಡೇ ವೇರ್ ದಿಸ್ ಡೈಮಂಡ್ ಈಸ್ ದೇರ್ ಆ್ಯಂಡ್ ವೆರಿ ಲೆಸ್ ಇನ್ಫಾರ್ಮೇಷನ್ ಈಸ್ ದೇರ್ ಆನ್ ದಿಸ್ ಡೈಮಂಡ್ ಟುಡೇ ಸೊ ವಾಟ್ ಎವರ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್ ಸೊ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್

ಅಲ್ಲಿ ಇನ್ನೊಂದು ವಜ್ರ ನಮ್ಮದು ಕೊಹಿನೂರು ವಜ್ರ ಅಂತ ಹೇಳ್ತೀವಿ ಅದನ್ನು ದ ಮೌಂಟನ್ ಆಫ್ ಲೈಟ್ ಅಂತ ಹೇಳ್ತೀವಿ ದ ಕೊಹಿನೂರ್ ಡೈಮಂಡ್ ಈಸ್ ನೋನ್ ಆ್ಯಸ್ ದ ಮೌಂಟನ್ ಆಫ್ ಲೈಟ್ ಪರ್ವತದ ಬೆಳಕು ಅಂಥೇಳಿ ಈ ಒಂದು ಕರೆಯಲಾಗಿದೆ ಅದು ಆದರೆ ಇಲ್ಲೇ ನಾವು ನೋಡ್ತೀವಿ ಇದನ್ನು ದರ್ಯಾ ಎ ನೂರ್ ಅಂಥೇಳಿ ಇದನ್ನು ಕರೆಯಲಾಗಿದೆ ಸೊ ದಿಸ್ ಡೈಮಂಡ್ ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದಿಸ್ ಡೈಮಂಡ್ ಕೊಹ್ನೂರು ವಜ್ರದ ಹಾಗೆ ಈ ವಜ್ರವು ಕೂಡ ಇಲ್ಲೇ ದಕ್ಷಿಣ ಭಾರತದ ಗೋಲ್ಕೊಂಡ ವಜ್ರದ ಗಣಿಗಳಲ್ಲಿ ದೊರಕಿದಂಥ ವಜ್ರವಾಗಿದೆ ಸೊ ಲೈಕ್ ಕೊಹ್ನೂರು ಡೈಮಂಡ್ ದಿಸ್ ಡೈಮಂಡ್ ಈಸ್ ಆಲ್ಸೋ ಇನ್ ದ ಗೋಲ್ಕೊಂಡ ಮೈನ್ಸ್ ಆಫ್ ಸೌತ್ ಇಂಡಿಯಾ ಆಂಧ್ರ ಪ್ರದೇಶದಲ್ಲಿ ಬರುವಂಥ ಗೋಲ್ಕೊಂಡ ಕೊಲ್ಲೂರು ವಜ್ರದ ಗಣಿಗಳಲ್ಲಿ ಸಿಕ್ಕಂಥ ವಜ್ರವಾಗಿದೆ ಮತ್ತು ನೂರದ ಮೊದಲನೇ ಒಡೆಯ ಕಾಕತೀಯ ಅರಸನಾದ ಎರಡನೇ ಪ್ರತಾಪರುದ್ರನಾಗಿದ್ದನು ಅವನ ಬಳಿ ಕೊಹ್ನೂರು ವಜ್ರ ಕೂಡ ಇತ್ತು ಹಾಗೇ ಅಲ್ಲಿ ನಾವು ನೋಡ್ತೀವಿ ಈ ವಜ್ರ ಕೂಡ ಇತ್ತು ದರಿಯಾಯೆ ನೂರು ವಜ್ರ ಏನಿದೋ ಇದು ಕೂಡ ಕಾಕತೀಯ ಅರಸನಾದ ಎರಡನೇ ಪ್ರತಾಪ ವೃದ್ಧ ಇದರ ಮೊದಲ ಮಾಲೀಕನಾಗಿದ್ದನು ದರಿಯಾಯೆ ಎನೂರು ನಂತರ ಈ ವಜ್ರ ಕಾಕತೀಯರಿಂದ ದೆಹಲಿ ಸುಲ್ತಾನನಾದಂಥ ಅಲಾವುದ್ದೀನ್ ಖಿಲ್ಜಿ ವಶಪಡಿಸಿಕೊಂಡದ್ದು ಅದು ಅವನ ವಶಕ್ಕೆ ಬಂದದ್ದು ನಂತರ ಅದು ಮುಸ್ಲಿಂ ದೊರೆಗಳಲ್ಲಿ ದೆಹಲಿ ಸುಲ್ತಾನರ ಮುಸ್ಲಿಂ ದೊರೆಗಳಲ್ಲಿ ಬರುವಂಥ ಖಜಾನೆ ಆಗಿತ್ತು ದಿಸ್ ಡೈಮಂಡ್ ಹಿಯರ್ ಫ್ರಮ್ ದ ಡೇಸ್ ಆಫ್ ಅಲಾವುದ್ದೀನ್ ಖಿಲ್ಜಿ ವಾಸ್ ದ ಟ್ರೆಜರ್ ಆಫ್ ದ ದೆಹಲಿ ಸುಲ್ತಾನ್ಸ್ ದೆಹಲಿ ಸುಲ್ತಾನರ ಖಜಾನೆಯಲ್ಲಿ ಒಂದು ಭಾಗವಾಗಿತ್ತು ಈ ವಜ್ರ ನಂತರ ಒಂದನೇ ಪಾಣಿಪತ್ ಕದನದ ನಂತರ ಆಫ್ಟರ್ ದ ಫಸ್ಟ್ ಬ್ಯಾಟಲ್ ಆಫ್ ಪಾಣಿಪತ್ ದಿಸ್ ಡೈಮಂಡ್ ಫೆಲ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಬಾಬರ್ ಒಂದನೇ ಪಾಣಿಪತ್ ಯುದ್ಧದ ನಂತರ ಹದಿನೈದು ನೂರ ಇಪ್ಪತ್ತಾರು ಇಬ್ರಾಹಿಂ ಲೋಧಿ ಮತ್ತು ಬಾಬರ್ ನಡುವೆ ಏನು ನಡೆಯಿತು ಈ ಯುದ್ಧದಲ್ಲಿ ವಿಜಯಶಾಲಿಯಾದಂಥ ಬಾಬರ್ ಇಬ್ರಾಹಿಂ ಲೋಧಿಯ ಸಂಪತ್ತನ್ನು ವಶಪಡಿಸಿಕೊಂಡ ಅದರಲ್ಲಿ ಈ ವಜ್ರ ಕೂಡ ಬಾಬರನ ವಶಕ್ಕೆ ಬಂದಿತ್ತು ದರಿಯಾ ಎನ್ನೂರು ವಜ್ರ ಬಾಬರ್ ತನ್ನ ದಾಖಲೆಯಲ್ಲಿ ಈ ವಜ್ರದ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾನೆ ತುಜುಕಿ ಬಾಬ್ರಿ ಅಥವಾ ವಾಕ್ಯಾತೆ ಬಾಬ್ರಿ ಬಾಬರ್ ನಾಮ ಅಂಥೇಳಿ ಅವನ ಆತ್ಮಚರಿತೆ ಏನಿದೆ ಅದರಲ್ಲಿ ಕೊಹಿನೂರು ವಜ್ರದ ಕೂಡ ಈ ವಜ್ರದ ಬಗ್ಗೆ ಕೂಡ ಉಲ್ಲೇಖನೆ ಆಗಿದೆ ಅದು ನಮಗೆ ಮೊದಲಿಗೆ ಬರುವಂಥ ಒಂದು ಐತಿಹಾಸಿಕ ದಾಖಲೆ ಅಂತ ಹೇಳ್ಬೋದು ಈ ವಜ್ರದ ಬಗ್ಗೆ ಈ ವಜ್ರದ ಬಗ್ಗೆ ಕೆಲವು ಮಾಹಿತಿಗಳು ನಮಗೆ ಸ್ಪಷ್ಟವಾಗಿದ್ದು ಬಾಬರ್ನ ಬಾಬರ್ ನಾಮ ಕೃತಿಯಿಂದ ಅದರಲ್ಲೇ ಬರ್ತದೆ ಇದು ದಕ್ಷಿಣ ಭಾರತದಿಂದ ಬಂದಂಥ ವಜ್ರ ಅಂಥೇಳಿ ಅದಕ್ಕೆ ಅದನ್ನು ಗೋಲ್ಕೊಂಡ ಯಾಕಂದರೆ ದಕ್ಷಿಣ ಭಾರತದಲ್ಲಿ ನಾವು ನೋಡ್ತೀವಿ ಮಧ್ಯಕಾಲಿನಲ್ಲಿ ಗೋಲ್ಕೊಂಡ ಮತ್ತು ಕೊಲ್ಲೂರು ಕಣಿವೆಗಳಲ್ಲಿ ವಜ್ರದ ಗಣಿಗಳಿದ್ದವು ಹೀಗಾಗಿ ಅಲ್ಲಿದ್ದ ಬಂದಿತ್ತು ಅದು ಕಾಕತೀಯ ಅರಸರ ಈ ಒಂದು ಖಜಾನೆಯಲ್ಲಿತ್ತು ನಂತರ ಅದು ಖಿಲ್ಜಿ ವಂಶದ ಅಲಾವುದ್ದೀನ್ ಖಿಲ್ಜಿ ವಶಕ್ಕೆ ಬಂದದ್ದು ಅದರ ಬಗ್ಗೆ ಕೆಲವು ಮಾಹಿತಿಗಳು ನಮಗೆ ನಾಮದಲ್ಲಿ ಸಿಗ್ತದೆ ಆದರೆ ಸ್ಪಷ್ಟವಾಗಿ ಈ ವಜ್ರದ ಬಗ್ಗೆ ನಮಗೆ ಮಾಹಿತಿ ಸಿಗೋದು ನಾಮದಿಂದ ಐತಿಹಾಸಿಕ ದಾಖಲೆ ಅಂತ ಹೇಳ್ಬೋದು ಹಿಸ್ಟಾರಿಕಲ್ ರೆಕಾರ್ಡ್ ಈಸ್ ಅವೈಲೇಬಲ್ ಆನ್ ದಿಸ್ ಡೈಮಂಡ್ ಫ್ರಮ್ ದ ಡೇಸ್ ಆಫ್ ಬಾಬರ್ ಸಿಕ್ಸ್ಟೀನ್ತ್ ಸೆಂಚುರಿ ಫ್ರಾಮ್ ಹಿಸ್ ಆಟೋಬಯೋಗ್ರಫಿ ತುಜುಕಿ ಬಾಬ್ರಿ ಆರ್ ಬಾಬರ್ನಾಮ ಆರ್ ವಾಕ್ಯಾತೆ ಬಾಬ್ರಿ

ಬೇರೆ ಬೇರೆ ಬಣ್ಣದ ವಜ್ರಗಳು ನಮಗೆ ಸಿಕ್ಕಿವೆ ಆದರೆ ಗುಲಾಬಿ ಬಣ್ಣದ ವಜ್ರ ದ ಪಿಂಕ್ ಡೈಮಂಡ್ ಈಸ್ ಎ ವೆರಿ ರೇರ್ ಡೈಮಂಡ್ ಭಾಳ ಅಪರೂಪವಾದಂಥ ಸಿಗುವಂಥ ವಜ್ರವಾಗಿದೆ ಅಲ್ಲಿ ಇದು ದರ್ಯಾಯ ನೂರು ಆ ಗುಲಾಬಿ ಬಣ್ಣದ ವ ಈ ಒಂದು ವಜ್ರವಾಗಿದೆ ಇಟ್ ಈಸ್ ಎ ಪಿಂಕ್ ಡೈಮಂಡ್ ಪಿಂಕ್ ಡೈಮಂಡ್ ಈಸ್ ಹಿಯರ್ ಮೇನ್ಲಿ ಎ ವೆರಿ ರೇರ್ ಫೈಂಡ್ ಭಾಳ ಅಪರೂಪವಾಗಿ ಸಿಗುವಂಥ ಇದು ಇಲ್ಲೇ ವಜ್ರವಾಗಿದೆ ಅದಕ್ಕೆ ಈ ಒಂದು ಬಣ್ಣ ನಾವು ನೋಡ್ತೀವಿ ದಿಸ್ ಇಸ್ ಟುಡೇ ಕನ್ಸಿಡರ್ಡ್ ಟು ಬಿ ದ ಲಾರ್ಜೆಸ್ಟ್ ಪಿಂಕ್ ಡೈಮಂಡ್ ಆಫ್ ದ ವರ್ಲ್ಡ್ ಈಗ ಇದು ವಿಶ್ವದಲ್ಲೇ ದರಿಯಾ ಎ ನೂರು ಏನಿದೆ ಇದು ಗುಲಾಬಿ ಬಣ್ಣದ ವಜ್ರದ ಅತ್ಯಂತ ಬೃಹತ್ ವಜ್ರ ಅಂಥೇಳಿ ಇದನ್ನು ಗುರುತಿಸಲಾಗಿದೆ ಈಗ ದಿಸ್ ಇಸ್ ಟುಡೇ ಒನ್ ಆಫ್ ದಿ ಲಾರ್ಜೆಸ್ಟ್ ಡೈಮಂಡ್ ಹಿಯರ್ ವಿಚ್ ಈಸ್ ಹ್ಯಾವಿಂಗ್ ದ ಪಿಂಕ್ ಕಲರ್ ಅದಕ್ಕೆ ಬಾಬರ್ನಿಂದ ಈ ಒಂದು ನಮಗೆ ದಾಖಲೆ ಇಲ್ಲೇ ಪ್ರಾರಂಭವಾಗ್ತದೆ ನಂತರ ಅದನ್ನು ನಾವು ನೋಡ್ತೀವಿ ಅದರ ಮುಂದಿನ ದಾಖಲೆ ನಮಗೆ ಸಿಗುವುದು ದರಿಯಾಯ ನೂರದ ಮುಂದಿನ ದಾಖಲೆ ಬಾಬರ್ನ ನಂತರ ಮಧ್ಯದಲ್ಲಿ ನಮಗೆ ಯಾವುದೇ ಅದರ ಬಗ್ಗೆ ದಾಖಲೆ ಇಲ್ಲ ವಿ ಡೋಂಟ್ ಹ್ಯಾವ್ ಎನಿ ರೆಕಾರ್ಡ್ಸ್ ಆಫ್ಟರ್ ಬಾಬರ್ ಬಾಬರ್ ನಂತರ ಏನಾಯಿತು ಅದರ ಬಗ್ಗೆ ಯಾವುದೇ ದಾಖಲೆ ಇಲ್ಲ ಅದು ಮೊಘಲರ ವಶದಲ್ಲಿತ್ತಂಳಿ ನಾವು ಹೇಳ್ಬೋದು ಇಟ್ ಮೇ ಬಿ ಇನ್ ದ ಪೊಸೆಷನ್ ಆಫ್ ದಿ ಮೊಗಲ್ಸ್ ವಿ ಕ್ಯಾನ್ ಸ್ಟೇಟ್ ಇಟ್ ದ ನೆಕ್ಸ್ಟ್ ರೆಕಾರ್ಡ್ ಈಸ್ ಆಫ್ ಸೆವೆಂಟೀನ್ತ್ ಸೆಂಚುರಿ ಹದಿನೇಳನೇ ಶತಮಾನದಲ್ಲಿ ಜೀನ್ ಟ್ರಾವೆನಿಯರ್ ದ ಫ್ರೆಂಚ್ ಡೈಮಂಡ್ ಮರ್ಚೆಂಟ್ ಹೂ ವಿಸಿಟೆಡ್ ಇಂಡಿಯಾ ನಿಯರ್ಲಿ ಸಿಕ್ಸ್ ಟೈಮ್ಸ್ ಸುಮಾರು ಆರು ಬಾರಿ ಜೀನ್ ಟ್ರಾವೆನಿಯರ್ ಫ್ರಾನ್ಸದ ವಜ್ರದ ವ್ಯಾಪಾರಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾನೆ ಹಿ ಹ್ಯಾಸ್ ವಿಸಿಟೆಡ್ ಇಂಡಿಯಾ ಸಿಕ್ಸ್ ಟೈಮ್ಸ್ ಆರು ಬಾರಿ ಅವನು ಭೇಟಿ ಕೊಟ್ಟಿದ್ದಾನೆ ಆ ಸಮಯದಲ್ಲಿ ಅವನು ಬಂದಾಗ ಮೊಘಲ ಚಕ್ರವರ್ತಿಯಾದಂಥ ಶಹಜಾನ್ ಮತ್ತು ಅವನ ಉತ್ತರಾಧಿಕಾರಿಯಾದಂಥ ಔರಂಗಜೇಬ್ ಆಳಿಕೆಯಲ್ಲಿದ್ದರು ಸೊ ಬಿಟ್ವೀನ್ ಸಿಕ್ಸ್ಟೀನ್ ಫೋರ್ಟಿ ಟು ಟು ಸಿಕ್ಸ್ಟೀನ್ ಸಿಕ್ಸ್ಟಿ ಏಯ್ಟ್ ಹದಿನಾರನೂರ ನಲವತ್ತೆರಡರಿಂದ ಹದಿನಾರುನೂರ ಅರವತ್ತೆಂಟರ ಅವಧಿಯಲ್ಲಿ ಸುಮಾರು ಆರು ಬಾರಿ ಡ್ರವೆನಿಯರ್ ಭಾರತಕ್ಕೆ ಆಗಮಿಸಿದ್ದಾನೆ ಹಿ ಹ್ಯಾಸ್ ವಿಸಿಟೆಡ್ ಇಂಡಿಯಾ ಹಿಯರ್ ಸಿಕ್ಸ್ ಟೈಮ್ಸ್ ಆ್ಯಂಡ್ ಎವ್ರಿ ಟೈಮ್ ಹಿಯರ್ ಹಿ ಹ್ಯಾಸ್ ಟೇಕನ್ ಎ ಜರ್ನಿ ಆಫ್ ಇಂಡಿಯಾ ಟು ನೋ ದ ಡೈಮಂಡ್ ಪ್ಲೇಸಸ್ ದ ಡೈಮಂಡ್ ಮೈನ್ಸ್ ಭಾರತದಲ್ಲಿ ಇರುವಂಥ ವಜ್ರದ ಸ್ಥಳಗಳು ಯಾವಾಗಿವೆ ವಜ್ರದ ಗಣಿಗಳಿವೆ ಅದನ್ನು ಈ ಒಂದು ತಿಳಿದುಕೊಳ್ಳಲು ಅವನು ಭಾರತವನ್ನು ಸಂಚರಿಸಿದರು ಸೊ ವಿ ಹ್ಯಾವ್ ವಾಟ್ ಹಿಸ್ ರೆಕಾರ್ಡ್ಸ್ ದ ದ ಜರ್ನಿ ಥ್ರೂ ಹಿಯರ್ ದ ಇಂಡಿಯಾ ಟ್ರಾವೆನ್ ದಾಖಲೆ ಇದು ದ ಜರ್ನಿ ಥ್ರೂ ಇಂಡಿಯಾ ಅದರಲ್ಲಿ ವಿಶೇಷವಾಗಿ ಅವನು ದಾಖಲೆ ಮಾಡುವುದಂದರೆ ವಜ್ರಗಳ ಬಗ್ಗೆ ಅವನ ದಾಖಲೆಯಲ್ಲಿ ಕೂಡ ನಮಗೆ ಬರ್ತದೆ ದರಿಯಾ ಎನ್ನುವರದ ಬಗ್ಗೆ

ನಮ್ಮ ಮಯೂರ ಸಿಂಹಾಸನ ಏನಿದೆ ಅಥವಾ ಶಹಜಾನ್ನ ಪಿಕಾಕ್ ಥ್ರೋನ್ ಏನಿದೆ ಅದಕ್ಕೆ ಮೂಲ ಪದ ಏನಿದೆ ಪರ್ಷಿಯನ್ನಲ್ಲಿ ಅದಕ್ಕೆ ಬಳಸಲಾದಂಥ ಪದ ಏನಿದೆ ಅಂದರೆ ತಖ್ತ್ ಎ ತಾವುಸ್ ಸೊ ದಿಸ್ ಇಸ್ ತಕ್ಖ್ ಎ ತಾವುಸ್ ವಾಟ್ ವಿ ಹ್ಯಾವ್ ಗಾಟ್ ಆ್ಯಂಡ್ ದಿಸ್ ಇಸ್ ಹಿಯರ್ ಆಲ್ ಪಾಪ್ಯುಲರ್ಲಿ ನೋನ್ ಆ್ಯಸ್ ಎ ಪಿಕಾಕ್ ಥ್ರೋನ್ ಆ ಮಯೂರ ಸಿಂಹಾಸನದಲ್ಲಿ ಈ ವಜ್ರ ಗಮನಿಸಿದ್ದಾನೆ ಟ್ರಾವೆನ್ ಇಯರ್ ಹಿ ಹ್ಯಾಸ್ ಐಡೆಂಟಿಫೈಡ್ ದ ಡೈಮಂಡ್ ಇನ್ ದಿಸ್ ಪರ್ಟಿಕ್ಯುಲರ್ಲಿ ಹಿಯರ್ ದ ಥ್ರೋನ್ ಶಹಜಾನ್ಸ್ ಥ್ರೋನ್ ಇನ್ ಸಿಕ್ಸ್ಟೀನ್ ಫಾರ್ಟಿ ಟು ಅವನು ತನ್ನ ದಾಖಲೆಯಲ್ಲಿ ಹೇಳ್ತಾನೆ ಟ್ರವೆನಿಯರ್ ಮೆನ್ಷನ್ಸ್ ಇನ್ ಹಿಸ್ ರೆಕಾರ್ಡ್ ದಟ್ ದಿಸ್ ಡೈಮಂಡ್ ಈಸ್ ಇನ್ ದ ದರ್ ಮೇನ್ಲಿ ದ ಫಾರ್ಮ್ ಆಫ್ ರೆಕ್ಟ್ಯಾಂಗ್ಯುಲರ್ ಇದು ಒಂದು ಆಯಾತ ಆಕಾರದ ವಜ್ರವಾಗಿದೆ ಅಂತ ಹೇಳ್ತಾನೆ ಸೊ ಇಟ್ ಈಸ್ ಇನ್ ಎ ರೆಕ್ಟ್ಯಾಂಗ್ಯುಲರ್ ಫಾರ್ಮ್ ಸೊ ಹಿ ಯೂಸಸ್ ದ ವರ್ಡ್ ಟೇಬಲ್ ಡೈಮಂಡ್ ಈ ಪದ ಬಳಸಿದ್ದಾನೆ ಇಲ್ಲೇ ಟ್ರವೆನಿಯರ್ ಟೇಬಲ್ ಡೈಮಂಡ್ ಅಂತ ಅದಕ್ಕೆ ಕರೆದಿದ್ದಾನೆ ಇಟ್ ಈಸ್ ಎ ರೆಕ್ಟ್ಯಾಂಗ್ಯುಲರ್ ಇನ್ ಶೇಪ್ ಆ್ಯಂಡ್ ಹಿ ಕಾಲ್ಸ್ ಇಟ್ ಆ್ಯಸ್ ಎ ಟೇಬಲ್ ಡೈಮಂಡ್ ಈ ಪದ ಯಾರು ಬಳಸಿದ್ದಾರೆ ಅಂದರೆ ಅಲ್ಲೇ ಟ್ರೆವಿನಿಯರ್ ತನ್ನ ದಾಖಲೆಯಲ್ಲಿ ಇದನ್ನು ಹೇಳಿದ್ದಾನೆ ದರಿಯಾಯ ನೂರದ ಬಗ್ಗೆ ಇದನ್ನ ಇಲ್ಲಿ ಈ ರೀತಿಯಾಗಿ ವಿಶ್ಲೇಷಣೆ ಮಾಡಿದ್ದಾನೆ ಮತ್ತು ಇದರ ತೂಕ ಎಷ್ಟಿತ್ತು ಮೊಟ್ಟ ಮೊದಲ ಬಾರಿಗೆ ನಮಗೆ ಸಿಗೋದು ಟ್ರೆವಿನಿಯರ್ ಅನ್ನೋ ದಾಖಲೆಯಲ್ಲಿ ಇನ್ ದ ಟ್ರೆವಿನಿಯರ್ ರೆಕಾರ್ಡ್ ವಿ ಹ್ಯಾವ್ ದ ಫಾರ್ ದ ಫಸ್ಟ್ ಟೈಮ್ ವಾಟ್ ಈಸ್ ದ ವೇಟ್ ಆಫ್ ದಿಸ್ ಡೈಮಂಡ್ ಆ್ಯಂಡ್ ದ ವೇಟ್ ಈಸ್ ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಟು ಕ್ಯಾರೆಟ್ಸ್ ಎರಡು ನೂರ ನಲವತ್ತೆರಡು ಕ್ಯಾರೆಟ್ ಇರುವಂಥ ತೂಕದ ದರಿಯಾಯನೂರು ವಜ್ರ ಇದು ಅದು ಮೊಟ್ಟ ಮೊದಲ ಬಾರಿಗೆ ಹದಿನೇಳನೇ ಶತಮಾನದಲ್ಲಿ ನೂರ ನಲವತ್ತೆರಡರಲ್ಲಿ ಫ್ರಾನ್ಸದ ವಜ್ರದ ವ್ಯಾಪಾರಿಯಾದ ಟ್ರಾವೆನಿಯರ್ನ ದಾಖಲೆಯಲ್ಲಿ ನಮಗೆ ಇದು ಸಿಗ್ತದೆ ಅದು ಮಯೂರ ಸಿಂಹಾಸನದ ಭಾಗವಾಗಿತ್ತು ನಂತರ ಅದು ಮೊಘಲರ ವಶದಲ್ಲೇ ಉಳಿದುಕೊಂಡಿತು ಹದಿನೇಳು ನೂರ ಮೂವತ್ತೆಂಟು ಮೂವತ್ತೊಂಬತ್ತು ಮೊಘಲ ಚಕ್ರವರ್ತಿಯಾದಂಥ ಮೊಹಮ್ಮದ್ ಶಹಾ ಆಳ್ಕೆಯಲ್ಲಿದ್ದಾಗ ವೆನ್ ಮೊಹಮ್ಮದ್ ಶಾ ವಾಸ್ ರೂಲಿಂಗ್ ಸೆವೆಂಟೀನ್ ಥರ್ಟಿ ಏಯ್ಟ್ ಆ್ಯಂಡ್ ಥರ್ಟಿ ನೈನ್ ಮೊಹಮ್ಮದ್ ಶಾ ವಾಸ್ ದ ಮೊಘಲ್ ಎಂಪ್ರರ್ ಆ ಸಮಯದಲ್ಲಿ ಇರಾಣದ ದೊರೆ ಆದಂಥ ನಾದಿರ್ ಶಾಹ ಭಾರತವನ್ನು ಆಕ್ರಮಿಸಿತು ಸೊ ಯು ಆಲ್ ನೋ ದ್ಯಾಟ್ ಯರ್ ನಾದಿರ್ ಶಾಹ ಹ್ಯಾಡ್ ಇನ್ವೇಡೆಡ್ ಇಂಡಿಯಾ ಇನ್ ಸೆವೆಂಟೀನ್ ಥರ್ಟಿ ಏಯ್ಟ್ ಆ್ಯಂಡ್ ಥರ್ಟಿ ನೈನ್ ಆ್ಯಂಡ್ ದ ರಿಸಲ್ಟ್ ವಾಸ್ ಇದರ ಪರಿಣಾಮ ಏನಾಗಿತ್ತು ಅವನ ಆಕ್ರಮಣದ್ದಂದರೆ ಅಪಾರವಾದ ಸಂಪತ್ತು ಮೊಘಲರ ಸಂಪತ್ತನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಇರಾಣಕ್ಕೆ ತೆಗೆದುಕೊಂಡು ಹೋಗಿತ್ತು ದ ವೆಲ್ತ್ ಆಫ್ ಮೊಘಲ್ಸ್ ವಾಸ್ ಕಾನ್ಫಿಸಿಕೇಟೆಡ್ ಆ್ಯಂಡ್ ಇಟ್ ವಾಸ್ ಟೇಕನ್ ಆ್ಯಂಡ್ ದ ಟೂ ಪ್ರೆಷಸ್ ಥಿಂಗ್ಸ್ ಈ ಕ್ಯಾರಿಡ್ ವಾಸ್ ದ ಕೊಹಿನೂರು ಡೈಮಂಡ್ ಆ್ಯಂಡ್ ದ ಪಿಕಾಕ್ ಥ್ರೋನ್ ಆ ಸಂಪತ್ತಿನಲ್ಲಿ ಶಾ ಇರಾಣಕ್ಕೆ ಒಯ್ದಂಥ ಅಮೂಲ್ಯವಾದ ವಸ್ತುಗಳಂದರೆ ಕೊಹಿನೂರು ವಜ್ರ ಮತ್ತು ಅಲೆ ಮಯೂರ ಸಿಂಹಾಸನ ನಾವು

ಆ ಚಿನ್ನದ ಮಯೂರ ಸಿಂಹಾಸನ ಏನಾಯಿತು ಅದರ ಬಗ್ಗೆ ನಮಗೆ ದಾಖಲೆ ಇಲ್ಲ ವಿ ಡೋಂಟ್ ಹ್ಯಾವ್ ಇಟ್ ಸೊ ಮೈಟ್ ಬಿ ಫಾರ್ ದ ಸೇಕ್ ಆಫ್ ದ ಗೋಲ್ಡ್ ಇಟ್ ಮೈಟ್ ಹ್ಯಾವ್ ಬಿನ್ ಮೆಲ್ಟೆಡ್ ಆ್ಯಂಡ್ ದ ಸ್ಟೋನ್ಸ್ ಮೈಟ್ ಹ್ಯಾವ್ ಬಿನ್ ರಿಮೂಟ್ ಆ ಮಯೂರ ಸಿಂಹಾಸನ ಚಿನ್ನದ ಸಲುವಾಗಿ ಅದನ್ನು ಕರಗಿಸಿ ಚಿನ್ನದ ಗಟ್ಟಿಯನ್ನು ಮಾಡಲಾಗಿತ್ತು ಮತ್ತು ಅದರಲ್ಲಿದ್ದಂಥ ಅಮೂಲ್ಯವಾದ ಶಿಲೆಗಳನ್ನು ಅವನ್ನ ತೆಗೆಯಲಾಗಿದ್ದವು ಸೊ ಇಟ್ ವಾಸ್ ಫ್ರಾಮ್ ದ ಪಿಕಾಕ್ ಥ್ರೋನ್ ದ ದರಿಯಾ ಎ ನೂರ್ ಡೈಮಂಡ್ ವಾಸ್ ಸೆಪ್ರೇಟೆಡ್ ಅಲ್ಲಿ ಇರಾಣದಲ್ಲಿ ನಾವು ನೋಡ್ತೀವಿ ದರಿಯಾ ಎನ್ನೂರೇನಿದೆ ಈ ವಜ್ರವನ್ನು ಮಯೂರ ಸಿಂಹಾಸನದಿಂದ ಬೇರೆಗೊಳಿಸಲಾಯಿತು ಸೊ ಒರಿಜಿನಲಿ ಇಟ್ ವಾಸ್ ಎ ಪಾರ್ಟ್ ಆಫ್ ದ ಪಿಕಾಕ್ ಥ್ರೋನ್ ಮೂಲತಃ ಅದು ಮಯೂರ ಸಿಂಹಾಸನದ ಭಾಗವಾಗಿತ್ತು ಅದನ್ನು ಬೇರೆ ಆಗಿದ್ದು ಅದು ಇರಾನಕ್ಕೆ ಹೋದ ನಂತರ ಹದಿನೇಳು ನೂರ ಮೂವತ್ತೆಂಟು ಮೂವತ್ತೊಂಬತ್ತು ಅಂದರೆ ಹದಿನೆಂಟನೇ ಶತಮಾನದಲ್ಲಿ ದ್ಯಾಟ್ ವಾಸ್ ಇನ್ ಏಟಿ ಹೇರ್ ಮೇನ್ಲಿ ದ ಏಟೀನ್ತ್ ಸೆಂಚುರಿ ಲೇಟರ್ ಇಟ್ ಬಿಕೇಮ್ ದ ಪೊಸೆಷನ್ ಆಫ್ ದ ಇರಾನ್ ಮುಂದೆ ಇರಾಣದ ಅದು ಇರಾನದ ಲೇ ಉಳಿದುಕೊಂಡಿತ್ತು ಅದು ಸೊ ಇಟ್ ರಿಮೇಂಡ್ ಇನ್ ಇರಾನ್ ಲೇಟರ್ ವಿ ಹ್ಯಾವ್ ಇನ್ ದ ಟ್ವೆಂಟಿಯತ್ ಸೆಂಚುರಿ ಮೊಹಮ್ಮದ್ ರೆಜಾನ್ ಪಲ್ವಿ ವೆನ್ ಹೀ ಬಿಕೇಮ್ ದ ಕಿಂಗ್ ಆಫ್ ಇರಾನ್ ಪಹಲ್ವಿ ಇವನು ಇರಾನದ ದೊರೆ ಆದಾಗ ಆ ಸಂದರ್ಭದಲ್ಲಿ ಯಾರ್ ವಿ ಫೈಂಡ್ ಮೊಹಮ್ಮದ್ ರೆಜಾನ್ ಪಲ್ವಿ ಹಿ ಬಿಕೇಮ್ ದ ಕಿಂಗ್ ಆಫ್ ಇರಾನ್ ಇಪ್ಪತ್ತನೇ ಶತಮಾನದಲ್ಲಿ ಅದರ ಬಗ್ಗೆ ನಮಗೆ ಸಿಗುವಂಥ ಒಂದು ದಾಖಲೆ ನಾವು ನೋಡ್ತೀವಿ ಸೊ ವಿ ಫೈಂಡ್ ದಿಸ್ ಡೈಮಂಡ್ ದರಿಯಾ ಎ ನೂರ್ ದರಿಯಾ ಎ ನೂರು ವಜ್ರ ಏನಾಯಿತು ದಿಸ್ ವಾಸ್ ಕಟ್ ಇಂಟು ಟೂ ಪೀಸಸ್ ದರಿಯಾ ಎ ನೂರು ವಜ್ರವನ್ನು ಎರಡು ತುಂಡಾಗಿ ಮಾಡಲಾಯಿತು ಅದನ್ನು ಒಡೆಯಲಾಯಿತು ಮತ್ತು ಎರಡು ತುಂಡುಗಳನ್ನು ನಾಳೆ ಮಾಡಲಾಯಿತು ಸೊ ಟುಡೇ ವಿ ಫೈಂಡ್ ದ್ಯಾಟ್ This diamond Darya E Noor is in two pieces. The first one is called as Darya E Noor, and the weight of that diamond is 182 carats. 182 carats is the weight of that diamond, so which is a larger in size that is original. So, original, you know that what is the weight? 240. ಟೂ ಕ್ಯಾರೆಟ್ಸ್ ಈಗ ಅದನ್ನು ಒಡೆದ ನಂತರ ಅದರಲ್ಲಿ ಎರಡು ತುಂಡುಗಳಾದವು ಒಂದು ತುಂಡ ಈ ಒಂದು ತೂಕ ಒಂದು ನೂರ ಎರಡು ಕ್ಯಾರೆಟ್ ಆಗಿದೆ ಒನ್ ಏಯ್ಟಿ ಟೂ ಕ್ಯಾರೆಟ್ ಈಸ್ ದ ವೇಟ್ ಆಫ್ ಒನ್ ದ ಲಾರ್ಜರ್ ಡೈಮಂಡ್ ವಿಚ್ ಈಸ್ ಸ್ಟಿಲ್ ಕಾಲ್ಡ್ ಆಸ್ ದರಿಯಾ ಏನೂರು ಸಾಗರದ ಹಾಗೆ ಬೆಳಕು ನೀಡುವಂಥ ಆ ದರಿಯಾ ಏನೂರ್ ದಟ್ ಈಸ್ ಸ್ಟಿಲ್ ದರ್ ದ ಡೈಮಂಡ್ ಇನ್ನೊಂದು ಏನಿದೆ ಅರವತ್ತು ಕ್ಯಾರೆಟ್

ಆ ಇರಾನಿ ಭಾಷೆಯಲ್ಲಿ ಆ ಸಾಮ್ರಾಜ್ಞೆಯ ಕಿರೀಟ ತಿಯಾರ ಈಸ್ ಅ ನಥಿಂಗ್ ಬಟ್ ಇಟ್ ಈಸ್ ಅ ದ ಎಂಪ್ರೆಸ್ ಕ್ರೌನ್ ಸೊ ದಿಸ್ ಇಸ್ ದ ಕ್ರೌನ್ ವಾಟ್ ವಿ ಹ್ಯಾವ್ ಗಾಟ್ ಇದು ಅವಳ ಥಿಯಾರ ಅಂತ ಹೇಳ್ತಾರೆ ಇದಕ್ಕೆ ಇರಾನಿ ಭಾಷೆಯಲ್ಲಿ ಇದಕ್ಕೆ ತಿಯಾರ ದಟ್ ಈಸ್ ದ ಕ್ರೌನ್ ಸೊ ದ ಡೈಮಂಡ್ ವಾಸ್ ಬ್ರೋಕನ್ ಇಂಟು ಟು ದರಿಯಾಯ ನೂರ್ ವಾಸ್ ಬ್ರೋಕನ್ ಆ್ಯಂಡ್ ಹಿಯರ್ ವಿ ಹ್ಯಾವ್ ಎ ಸ್ಮಾಲರ್ ಪೀಸ್ ಆಫ್ ದಿಸ್ ಡೈಮಂಡ್ ವಿಚ್ ಈಸ್ ಹ್ಯಾವಿಂಗ್ ಸಿಕ್ಸ್ಟಿ ಕ್ಯಾರೆಟ್ Arvata caratter iruvanta tukada one the sanda tukadiana darya nur in the And that was affixed in this here crown. So and this was called as darya ain, the light of the eye, the light of the eye. So you can see this pink diamond. This is a 60 carat, and originally it was a part of Darya noor and when it was cut, now it is a part of that.

ನೂರದ ಭಾಗವಾಗಿತ್ತು ನಂತರ ಅದನ್ನು ಒಡೆದು ಅರವತ್ತು ಕ್ಯಾರೆಟದ ಈ ವಜ್ರ ಕಿರೀಟವಾದಂಥ ತಿಯಾರ ಅಂತ ಹೇಳ್ತಾರೆ ಕಿರೀಟಕ್ಕೆ ತಿಯಾರ ಅಂತ ಹೇಳ್ತಾರೆ ಅದರಲ್ಲಿ ಈ ವಜ್ರ ಇದೆ ಇದು ಅರವತ್ತು ಕ್ಯಾರೆಟ್ ಆಗಿದೆ ಅದಕ್ಕೆ ದರಿಯಾ ಎ ಐನ್ ಅಂತ ಹೇಳಿ ಕರೀತಾರೆ ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ದ ಹಿಸ್ಟ್ರಿ ದ ಆ್ಯಂಡ್ ಟುಡೇ ವೇರ್ ದಿಸ್ ಡೈಮಂಡ್ಸ್ ರಾಜವರ್ಗಕ್ಕೆ ಇರಾಣದ ರಾಜವರ್ಗಕ್ಕೆ ಸೇರಿದಂಥ ಇಲ್ಲೇ ಆಭರಣಗಳು ಈಗಲ್ಲಿವೆ ದರ್ಯಾಯೆ ನೂರಲ್ಲಿದೆ ಮತ್ತು ಈ ಕಿರೀಟ ಎಲ್ಲಿದೆ ದರಿಯಾಯೇ ಐನ್ ತಿಯಾರ ದರಿಯಾ ಎ ಐನ್ ಅಂದರೆ ಆ ವಜ್ರ ಅರವತ್ತು ಕ್ಯಾರೆಟದ ತೂಕದ ವಜ್ರಕ್ಕೆ ದರಿಯಾ ಎ ಐನ್ ಅಂತ ಹೇಳಿದರು ಮತ್ತು ಕಿರೀಟಕ್ಕೆ ತಿಯಾರ ಅದು ಎಲ್ಲಿ ನಾವು ನೋಡ್ಬೋದು ಈಗ ಟುಡೇ ವೇರ್ ವಿ ಕ್ಯಾನ್ ಸಿ ದ ಪಬ್ಲಿಕ್ ಕ್ಯಾನ್ ಸಿ ದೀಸ್ ಥಿಂಗ್ಸ್ ಅಲ್ಲಿ ನಾವು ನೋಡ್ತೀವಿ ಸಾರ್ವಜನಿಕರೇ ಇದನ್ನು ಈ ಒಂದು ನೋಡ್ಬೋದು ಅದು ಎಲ್ಲಿ ನಾವು ಅದನ್ನು ಗಮನಿಸ್ಬೋದು ಅಂದರೆ ಸೊ ಟುಡೇ ಇಟ್ ಈಸ್ ಎಕ್ಸಿಬಿಟೆಡ್ ಇನ್ ದ ಮ್ಯೂಸಿಯಮ್ ಆಫ್ ಸೆಂಟ್ರಲ್ ಬ್ಯಾಂಕ್ ತೆಹರಾನ್ ಇರಾಣದ ರಾಜಧಾನಿಯಾದಂಥ ಸೆಂಟ್ರಲ್ ಬ್ಯಾಂಕ್ ತೆಹರಾನದಲ್ಲಿ ಆ ವಸ್ತು ಸಂಗ್ರಹಾಲಯದಲ್ಲಿ ಅವನು ಇಡಲಾಗಿದೆ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ತೆಹ್ರಾನ್ ಸೊ ಆನ್ ದ ಅಪರ್ ಫ್ಲೋರ್ ವಿ ಹ್ಯಾವ್ ಗಾಟ್ ದ್ಯಾಟ್ ಮ್ಯೂಸಿಯಮ್ ಆ್ಯಂಡ್ ದ ಪಬ್ಲಿಕ್ ಆರ್ ಅಲೌಡ್ ಹಿಯರ್ ಟು ಸಿ ದಿಸ್ ಡೈಮಂಡ್ಸ್ ಆ್ಯಂಡ್ ಅದರ್ ರಾಯಲ್ ಆರ್ನಮೆಂಟ್ಸ್ ಆ ರಾಜವರ್ಗಕ್ಕೆ ಸೇರಿದಂಥ ಇನ್ನಿತರ ಆಭರಣಗಳು ಅದರ ಕೂಡ ಇರುವಂಥ ದರ್ಯಾಯೆ ನೂರ್ ದರ್ಯಾಯೆ ಐನ್ ಇವು ಎರಡೂ ವಜ್ರಗಳನ್ನು ಮೂಲತಃ ಭಾರತದ ವಜ್ರಗಳು ಒರಿಜಿನಲಿ ದೇಟ್ ಈಸ್ ದ ಇಂಡಿಯನ್ ಡೈಮಂಡ್ ಕೊಹಿನೂರು ವಜ್ರ ಕೂಡ ಭಾರತದ ವಜ್ರವಾಗಿದೆ ಹಾಗೆ ದರಿಯಾ ಎ ನೂರ್ ಮತ್ತು ದರಿಯಾ ಎ ಐನ್ ಏನಿದೆ ಇದು ಕೂಡ ಭಾರತದ ವಜ್ರಗಳಾಗಿವೆ ಹೀಗೆ ಇದರಿಂದ ನಾವು ನೋಡಿದರೆ ಅಲೆ ಭಾರತ ಎಷ್ಟು ಶ್ರೀಮಂತವಾಗಿತ್ತು ನಮ್ಮ ಪ್ರಾಚೀನ ಮಧ್ಯಕಾಲದಲ್ಲಿ ಅದನ್ನು ನಾವು ಹೇಳಬಹುದು ವಿ ಕ್ಯಾನ್ ಸೇ ಹೌ ಇಂಡಿಯಾ ವಾಸ್ ರಿಚ್ ಸೊ ವೆರೈಟಿ ಆಫ್ ಡೈಮಂಡ್ಸ್ ಬಿಫೋರ್ ಡೈಮಂಡ್ ವಾಸ್ ಮೈಂಡ್ ಇನ್ ಸೌತ್ ಆಫ್ರಿಕಾ ಇನ್ ಏಯ್ಟೀನ್ ಸೆಂಚುರಿ ಇಂಡಿಯಾ ವಾಸ್ ಎಕ್ಸ್ಪೋರ್ಟಿಂಗ್ ದ ಡೈಮಂಡ್ಸ್ ಅಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಹದಿನೇಳುನೂರ ಮೂವತ್ತರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಚಿನ್ನದ ಗಣಿ ಪ್ರಾರಂಭವಾಗಿದ್ದು ಅದಕ್ಕಿಂತ ಪೂರ್ವದಲ್ಲಿ ವಿಶ್ವಕ್ಕೆ ವಜ್ರದ ಪರಿಚಯ ಮಾಡಿದ್ದು ವಜ್ರದ ಈ ಒಂದು ವ್ಯಾಪಾರ ನಡೆಸಿದ್ದು ಅದು ಭಾರತವಾಗಿತ್ತು ಅದಕ್ಕೆ ಉದಾಹರಣೆಂದರೆ ಈ ಎರಡು ವಜ್ರಗಳಾಗಿವೆ ಆದರೆ ಇದನ್ನು ಈಗ ಎರಡೂ ಈ ವಜ್ರಗಳು ನಮ್ಮ ಭಾರತದಲ್ಲಿಲ್ಲ ಬೋತ್ ದೀಸ್ ಟು ಡೈಮಂಡ್ಸ್ ಆರ್ ನಾಟ್ ದೇರ್ ಇನ್ ಇಂಡಿಯಾ ದರಿಯಾಯ ನೂರ್ ಈಸ್ ಇನ್ ದ ಹಿಯರ್ ಇರಾನ್ ಆ್ಯಂಡ್ ಕೊಹಿನೂರ್ ಈಸ್ ಇನ್ ಇಂಗ್ಲೆಂಡ್ ಬಟ್ ವಿ ಶುಡ್ ಬಿ ಪ್ರೌಡ್ ಹಿಯರ್ ದ್ಯಾಟ್ ದೇ ಆರ್ ಅವರ್ ಡೈಮಂಡ್ಸ್ ಅದು ಒಂದು ನಮ್ಮಲ್ಲಿ ಅಭಿಮಾನ ಇರಬೇಕು ಈ ವಜ್ರಗಳು ನಮ್ಮದು ಅಂಥೇಳಿ ಆದರೆ ಈಗ ಅದು ನಮ್ಮ ಬಳಿ ಇಲ್ಲ ಅಷ್ಟೇ ಆದರೆ ಈ ವಜ್ರಗಳು ಗೋಲ್ಕೊಂಡ ಗಣಿಗಳಲ್ಲಿ ಸಿಕ್ಕಂಥ ಈ ಒಂದು ವಜ್ರಗಳಾಗಿವೆ ದೇ ಆರ್ ದ

ಪ್ರಧಾನ ದಾಖಲೆಗಳೆಂದರೆ ನಮಗೆ ಎರಡು ದಾಖಲೆಗಳು ಅದು ಬಾಬರ್ನಾಮ ಆಗಿದೆ ಮತ್ತು ಟ್ರಾವೆನ್ಯೂರಿನ ದಾಖಲೆ ಆದಂಥ ನೂರ ನಲವತ್ತೆರಡರಲ್ಲಿ ಬಂದ ಅವನು ಬರೆದಂಥ ದಾಖಲೆ ದ ಜರ್ನಿ ಥ್ರೂ ಇಂಡಿಯಾ ಇವು ಎರಡು ದಾಖಲೆಗಳು ದರ್ಯಾಯ ನೂರದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಆ ಆಧಾರಗಳನ್ನು ಇಟ್ಟುಕೊಂಡು ಈ ವಿಷಯವನ್ನು ನಾನು ಅಲ್ಲಿ ಚರ್ಚಿಸಿದ್ದೇನೆ ಸೊ ದಿಸ್ ಇಸ್ ಅಬೌಟ್ ಯಾರ್ ಅನದರ್ ಇಂಪಾರ್ಟೆಂಟ್ ಡೈಮಂಡ್ ಆಫ್ ಇಂಡಿಯಾ ಭಾರತದ ಇನ್ನೊಂದು ಪ್ರಮುಖ ವಜ್ರ ಕೊಯ್ನೂರು ವಜ್ರದ ಹಾಗೆ ಇದು ಕೂಡ ಭಾರತದ ಒಂದು ಸಂಪತ್ತಾಗಿತ್ತು ಒನ್ಸ್ ಇಟ್ ವಾಸ್ ದ ಟ್ರೆಜರ್ ಆಫ್ ಇಂಡಿಯಾ ಬಟ್ ಟುಡೇ ಹಿಯರ್ ದಿಸ್ ಇಸ್ ಇನ್ ಇರಾನ್ ದರಿಯಾ ಎ ನೂರ್ ಸೊ ವಿತ್ ದಿಸ್ ಹಿಯರ್ ಐ ವಿಲ್ ಕನ್ಕ್ಲೂಡ್ ಮೈ ಸೆಷನ್ ನನ್ನ ಈ ಒಂದು ಸೆಷನನ್ನು ಅಂತ್ಯಗೊಳಿಸ್ತಾ ಇದ್ದೀನಿ ಮತ್ತು ಹೀಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಷಯಗಳನ್ನು ಇಲ್ಲೇ ತೆಗೆದುಕೊಂಡು ಅಲ್ಲೇ ನಾನು ಚರ್ಚೆ ಮಾಡ್ತೇನೆ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಇರಿ ಮತ್ತೆ ನಾನು ನಿಮಗೆ ಸಿಗ್ತೇನೆ ನಮಸ್ಕಾರ